ಆತ್ಮೀಯ ರೈತ ಬಂಧವರೇ, ಸಿಂಡೇನಹಳ್ಳಿ ಸೋಮಣ್ಣ ಅವರು ಗದ್ಗೆ ಹತ್ರ. ಸೊ ಅವರು ಅವರಿಗೆ ನನ್ನ ಮೆಥಡು ನಾನು ಯೂಸ್ ಮಾಡಿಸಿದ್ದು, ಎಷ್ಟು ಅವಶ್ಯಕತೆ ಐತೆ ಅಷ್ಟು ಸಾವಯವ, ಎಷ್ಟು ಅವಶ್ಯಕತೆ ಐತೆ ಅಷ್ಟು ಜೈವಿಕ, ಎಷ್ಟು ಅವಶ್ಯಕತೆ ಐತೆ ಅಷ್ಟು ರಾಸಾಯನಿಕ. ಆ ಮೂರರಿಂದ ಅವ್ರ ಜಮೀನಲ್ಲಿ ಸ್ವಂತ ಜಮೀನಾಗಿರೋದ್ರಿಂದ ಅವ್ರು ನೋಡಿರ್ತಕ್ಕಂಥ ಬದಲಾವಣೆ ಅವರೇ ಹೇಳ್ತಾರೆ. ಹೇಳಿ ಸರ್. ಸರ್, ನೀವು ಎರೆಹುಳಗೋಸ್ಕರ ಬೇಕಾದಷ್ಟು ಇದು ಮಾಡಿದ್ದೀವಿ, ಆದರೆ ಈ ಥರ ಶುಂಠಿ ಎಲ್ಲೂ ಇಲ್ಲ. ಆದರೆ ನೀವು ಹೇಳ್ದಂಗೆ ಮಾಡ್ಕೊಬಂದಿದ್ದು, ಇಲ್ಲಿಂದ ಹೆಚ್ಚು ಕೆಲಸ ಮಾಡ್ತೀವಿ, ಆದರೆ ಇನ್ನೊಂದು ತಿಂಗಳು ಬಿಟ್ಟು ಶುಂಠಿ ನೋಡ್ಬೇಕು. ಅಂದರೆ ಬೀನ್ಸ್ ಹಾಕಿ ಅರ್ಧ ಅರ್ಧ ಹೋಗೈತೆ, ಪೋಷಕಾಂಶ ಅದು ಹೀರ್ಕೊಂಡೈತೆ, ಜೀವಾಣು ಗೊಬ್ಬರಗಳನ್ನೆಲ್ಲ ಕೊಡಿಸಿದ್ದೆ. ಸೊ ಇವತ್ತು ಶುಂಠಿ ಯಾವ ಮಟ್ಟಕ್ಕೈತೆ ಅಂತ ನಿಮ್ಮ ಕಣ್ಣೆದುರಿಗೆ ಕಾಣಿಸ್ಬೋದು. ಚೆನ್ನಾಗೈತೆ ಸರ್. ಅದು ಬಿಟ್ಟರೆ ಅವ್ರ ಬದಲಾವಣೆ ಅವರೇ ಹೇಳ್ತಾರೆ. ಹೇಳಿ ಸೋಮಣ್ಣ ಅವ್ರಿ. ಬದಲಾವಣೆ ಏನಿಲ್ಲ ಸರ್, ಎಲ್ಲ ಸೂಪರ್ ಆಗೈತೆ. ಎರೆಹುಳ ಬೇಕಾಗಿತ್ತು ನನಗೆ, ಎರೆಹುಳ ಐತೆ. ನೋಡಿದ್ರೆ ಒಂಥರ ಸಂತೋಷ ಇದೆ. ಅದಿದ್ರೆ ಯಾವ ರೋಗನೂ ಬರಲ್ಲ, ಯಾವ ಇದು ಬರಲ್ಲ, ಭೂಮಿಯಲ್ಲಿ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ, ಒಳ್ಳೆ ಗ್ರೋತ್ ಆಗ್ಬಿಟ್ಟಿದೆ. ಅದೇ ಕಸ ಕಡ್ಡಿ ಎಲ್ಲ ತಿಂದು ಗೊಬ್ಬರ ಕೊಡೋದು ನಮಗೆ. ಸರಿ, ಎಲ್ಲಿದೆ ಎರೆಹುಳು ತೋರಿಸ್ತೀನಿ ಬನ್ನಿ ಸರ್. ಸೊ ಸಮೃದ್ಧಿ ಗುಣಿ ಗೊಬ್ಬರದ ಪ್ರಯೋಜನ ಇವ್ರು ಕಂಡಿಡ್ಕೊಂಡವ್ರೆ. ಇಲ್ಲಿ ನೋಡಿ ಸರ್, ಎಷ್ಟೈತೆ ಸರ್? 1, 2, 3, 4 ನಿಮಿಷ. ಇದು ವೇಸ್ಟ್ ಗೊಬ್ಬರ ಇಲ್ಲಿ ನೋಡಿ, ಎಷ್ಟೆಲ್ಲ ಐತೆ. ಇವರಿಗೆ ಜೀವಾಣು ಗೊಬ್ಬರಗಳನ್ನ ಕೊಡಿಸಿದ್ದೆ. ಎಲ್ಲಿ ನೋಡಿದ್ರೆ ಎರೆಹುಳ ಸರ್? ಎಲ್ಲಿ ನೋಡಿದ್ರು ಎರೆಹುಳ ಹೊಸಗೋಸ್ಕರ ಬೇಕಾದಷ್ಟು ಸ್ಲರಿ ಎಲ್ಲ ಮತ್ತೆ ತಂದು ಓದಿದ್ದೀನಿ. ಇಲ್ಲೊಂದೈತೆ ಹೊಸಿ ಇಲ್ಲ ಸರ್, ಬಿಸಿಲಲ್ಲಿ ನೋಡಿ ಸರ್, ಹೊಸಿ ಇಲ್ಲ. ಭೂಮಿಲೆಲ್ಲ ಎರೆಹುಳ ಇರ್ತಾವ ಅಂತಂದ್ರೆ ಒಳ್ಳೆ ಸೂಪರ್ ಬರ್ತದ ಬೆಳೆ ಅಂತ ನನಗೆ ಏನೂ ಇಲ್ಲ ಬೆಳೆ. ಸುಮ್ಮನೆ ತೋರಿಸಿರಲಿ. ಸೊ ಇವ್ರ ನಂಬರು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಎರಡು ವಿಡಿಯೋದಲ್ಲೂ. ಸೊ ಅಗತ್ಯವಿರೋರು ಫೋನ್ ಮಾಡ್ಕೊಳ್ಳಿ, ಮಾತಾಡ್ಕೊಳ್ಳಿ. ಸೊ ಶಿಂಡೇನಹಳ್ಳಿ ಗದ್ಗೆ ಹತ್ರ ಸೋಮಣ್ಣ. ಥ್ಯಾಂಕ್ ಯು.